ಒಂಬತ್ತನೇ ವಾರದ ಎಲಿಮಿನೇಷನ್ ಶೂಟಿಂಗ್ ಕೊನೆ ಹಂತಕ್ಕೆ ಬಂದು ನಿಂತಿದೆ. ವೋಟಿಂಗ್ ರಿಸಲ್ಟ್ನ ಪ್ರಕಾರ ಸಿರಿಯವರು ಈ ವಾರ ಎಲಿಮಿನೇಟ್ ಆಗುವಂತಹ ಸಾಧ್ಯತೆ ಇದೆ. ಆದರೆ ಕಳೆದ ವಾರ ಬಾಟಮ್ ಟೂರ್ನಲ್ಲಿ ಕಾಣಿಸಿಕೊಂಡಿದ್ದ ಸಂಗೀತಾ ಹಾಗೂ ಮೈಕಲ್ ಇವರಿಬ್ಬರು ಸಹ ಬಾಟಮ್ ತ್ರೀನಲ್ಲಿಯೇ ಇದ್ದಾರೆ. ಹೀಗಾಗಿ ಸ್ನೇಹಿತ್ ಮತ್ತು ಮೈಕಲ್ ಇವರಲ್ಲಿ ಎಲಿಮಿನೇಟ್ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಈ ವಾರದ ಎಲಿಮಿನೇಷನ್ಗಾಗಿ 9 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ರು. ಇವರಲ್ಲಿ ಮೊದಲ ಪ್ಲೇಸ್ ಅಲ್ಲಿ ಡ್ರೋನ್ ಪ್ರತಾಪ್ ಅವರು ಸೇಫ್ ಆಗಿದ್ದಾರೆ. ಎರಡನೇ ಪ್ಲೇಸ್ ಅಲ್ಲಿ ಸಂಗೀತಾ ಶೃಂಗೇರಿ ಅವರು ಸೇಫ್ ಆಗಿದ್ದಾರೆ. ಮೂರನೇದಾಗಿ ಕಾರ್ತಿಕ್ ಮಹೇಶ್ ಅವರು ಸೇಫ್ ಆಗಿದ್ದಾರೆ. ಇವರ ನಂತರ ತನಿಷಾ, ಅವಿ ಮತ್ತು ಪವಿ ಅವರು ಸೇಫ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಡೇಂಜರ್ ಜೋನ್ ಅಲ್ಲಿ ಈ ವಾರ 3 ಸ್ಪರ್ಧಿಗಳು ಇದ್ದಾರೆ. ಅವರ ಯಾರು ಅಂತ ಹೇಳಿದ್ರೆ ಮೈಕಲ್, ಸ್ನೇಹಿತ್ ಹಾಗೂ ಸಿರಿ ಅವರು. ಈ ವಾರ ಸಿಂಗಲ್ ಎಲಿಮಿನೇಷನ್ ಆಗಿದ್ರೆ ಸಿರಿ ಅವರು ಆಚೆ ಹೋಗುವಂತಹ ಸಾಧ್ಯತೆಗಳು ಇದೆ. ಅಲ್ಲದೆ ಡಬಲ್ ಎಲಿಮಿನೇಷನ್ ಆಗಿದ್ರೆ ಸಿರಿ ಅವರ ಜೊತೆ ಸ್ನೇಹಿತ್ ಅಥವಾ ಮೈಕಲ್ ಅವರು ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ಸ್ನೇಹಿತ್ಗೆ ಮತ್ತೆ ಸೇವ್ ಆಗುವ ಅವಕಾಶವನ್ನ ಕಲರ್ಸ್ ಕನ್ನಡದವರು ನೀಡಬಹುದು ಅಥವಾ ಆಲ್ರೆಡಿ ಕಳೆದ ವಾರ ಒಂದು ಅವಕಾಶ ನೀಡಿರೋದ್ರಿಂದ ಈ ವಾರ ಎಲಿಮಿನೇಷನ್ ಕೂಡ ಮಾಡಬಹುದು. ಓಟ ಪ್ರಕಾರ ಮೈಕಲ್ ಅವರಿಗೆ ಹೆಚ್ಚು ಓಟುಗಳು ಬಂದಿದೆ ಎನ್ನುವ ಮಾಹಿತಿ ಇದ್ದು, ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಕೇವಲ ವೋಟಿಂಗ್ ರಿಸಲ್ಟ್ ಮಾತ್ರ ಅಲ್ಲ, ಕಲರ್ಸ್ ಕನ್ನಡದ ನಿರ್ಧಾರ ಕೂಡ ಮುಖ್ಯ ಆಗಿರುತ್ತೆ. ಸ್ನೇಹಿತ ಹಾಗೂ ನಮ್ರತಾರವರ ಕೆಮಿಸ್ಟ್ರಿಯಿಂದ TRP ಬರ್ತಾ ಇರೋದ್ರಿಂದ ಅವರನ್ನ ಉಳಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇದೆ. ನಿಮ್ಮ ಪ್ರಕಾರ ಸ್ನೇಹಿತ್ ಅವರಿಗೆ ಕಲರ್ಸ್ ಕನ್ನಡದವರು ಇನ್ನೊಂದು ಅವಕಾಶ ಕೊಡಬಹುದಾ? ಕೊಟ್ರೆ ಎಷ್ಟರ ಮಟ್ಟಿಗೆ ಸರಿ ಎನ್ನುವುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಲ್ಲಿಯವರೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.